ಒಂದು ನಿಗೂಢ ಸಾವಿನ ಸುತ್ತ ಒಂದಲ್ಲ ಎರಡಲ್ಲ ಹಲವು ಅನುಮಾನಗಳು ಹುಟ್ಕೊಳ್ತಾ ಇದೆ ದಿನೇಶ್ ರವರು ಹೇಳ್ತಾ ಇದ್ದರು ಒಂದು ಬಾಡಿ ಯಾವ ಸ್ಪೇಸ್ ಅಲ್ಲಿ ಬೇಕಾದರೂ ಹೋಗುತ್ತೆ ಅಂತ ಹೇಳಿ ಈಗ ದಿನೇಶ್ ರವರೇ ಎರಡು ಸೀಟ್ಗಳ ಮಧ್ಯದಲ್ಲಿ ಅದು ಸೀಟ್ ಮೇಲೆ ಇದ್ದಿದ್ರೆ ಓಕೆ ನೀವು ಹೇಳ್ದಂಗೆ ಸ್ಪೇಸ್ ಇಂದ ಅದು ಅಲ್ಲಿ ಹೋಗಿರ್ಬೋದು ಅಂತ ಹೇಳಿ ಆದರೆ ಸೀಟ್ನ ಕೆಳಭಾಗದಲ್ಲಿ ಅದು ಪತ್ತೆಯಾಗಿದೆಯಲ್ಲ ಇದಕ್ಕೇನು ಹೇಳ್ತೀರಿ ನಾಗೇಂದ್ರ ಅವರೇ ಈಗ ನಾವು ನೀವು ಯಾವ ಸನ್ನಿವೇಶದಲ್ಲಿ ಡಿಸ್ಕ್ರೈಬ್ ಮಾಡ್ತಿದ್ದಾರೆ ಅಂದ್ರೆ ಮನುಷ್ಯ ಕೂತಾಗ ನಡೆದಾಗ ಅಂತ ಬಟ್ ಕಾರ್ ಮೂವ್ ಆಗದಾಗ ದ ಸ್ಪೀಡ್ ಆಫ್ ದ ಕಾರ್ ಪ್ಲಸ್ ದ ಡಿ ಆಕ್ಸಿಲರೇಷನ್ ಫೋರ್ಸ್ ಅಂತೀವಿ ನಾವು ಡಿ ಆಕ್ಸಿಲರೇಷನ್ ಅಂದ್ರೆ ಅಟ್ ದ ಸೈಟ್ ಆಫ್ ಇಂಪ್ಯಾಕ್ಟ್ ಎ ಫೋರ್ಸ್ ವಿಲ್ ಬಿ ಡೆವಲಪ್ಡ್ ದ ಮೂವಿಂಗ್ ಬಾಡಿ ವಿಲ್ ಗೋ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಸೊ ಇದಕ್ಕೆ ನಾವು ಡಿ ಆಕ್ಸಿಲರೇಷನ್ ಫೋರ್ಸ್ ಅಂತೀವಿ ಈ ಡಿ ಆಕ್ಸಿಲರೇಷನ್ ಫೋರ್ಸ್ಗೆ ಸೀಟೇ ಕಿತ್ಕೊಂಡು ಹೋಗುತ್ತೆ ಡೋರ್ಗಳು ಕಿತ್ಕೊಂಡು ಹೋಗುತ್ತೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಅಂಥದ್ರಲ್ಲಿ ಬಾಡಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬಾಲ್ ತರ ಹೇಗೆ ಎಸಿತೀವಿ ಆ ತರ ಟಾಸ್ ಆಗುತ್ತೆ ಸೊ ಬೇಸ್ಡ್ ಆನ್ ದಟ್ ಐ ಆಮ್ ಟೆಲಿಂಗ್ ಇಟ್ ಇಸ್ ನಥಿಂಗ್ ಅನ್ಯೂಶುವಲ್ ಅಂಡ್ ನಥಿಂಗ್ ಸಸ್ಪಿಷಿಯಸ್ ನಮಗೆ ಯಾಕಂದ್ರೆ ನಾವು ಸುಮಾರು ಸಲ ಎರಡು ವೆಹಿಕಲ್ ಹೆಡ್ ಆನ್ ಇಂಪ್ಯಾಕ್ಟ್ ಆದಾಗ ಒನ್ ವೆಹಿಕಲ್ ಆಕ್ಯುಪೆಂಟ್ಸು ಇನ್ನೊಂದು ವೆಹಿಕಲ್ ಕ್ಯಾಬಿನ್ ಅಲ್ಲಿ ಬಿದ್ದಿರೋದು ನಾವು ಬೇಕಾದಷ್ಟು ಪ್ರಸಂಗಗಳ ಆಕ್ಸಿಡೆಂಟ್ ಅಲ್ಲಿ ನೋಡಿದೀವಿ ಇಟ್ ಇಸ್ ಬಿಕಾಸ್ ಆಫ್ ದ ಡಿ ಆಕ್ಸಿಲರೇಷನ್ ಫೋರ್ಸ್ ದೇ ಗೆಟ್ ಟಾಸ್ಡ್ ಆಫ್ ಸೊ ದಟ್ ಈಸ್ ಹೌ ದ ಪೊಸಿಷನ್ ವಿಲ್ ಬಿ ಚೇಂಜ್ ಅದಕ್ಕೆ ನಾವು ರಿಸ್ಟ್ರೈನ್ಡ್ ಸೀಟ್ ಬೆಲ್ಟ್ ಹಾಕೋ ಉದ್ದೇಶನೇ ಅದು ಪ್ರಶ್ನೆಗಳನ್ನ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಒಂದು ಪ್ರಶ್ನೆ ನನ್ನಲ್ಲಿ ಅನುಮಾನ ಮೂಡ್ತು ಆದ್ರೆ ಸಡನ್ ಆಗಿ ನಿಮ್ದು ಸಂಪರ್ಕ ಕಟ್ ಆಗೋಯ್ತು ಈಗ ನಾನು ಆ ಪ್ರಶ್ನೆನ ಎತ್ಕೊಳ್ತೀನಿ ನೀವ್ ಹೇಳ್ತಾ ಇದ್ರಿ ಈಗ ಫೋರ್ಸಬಲಿ ಹೋಗಿದ್ರೆ ಅದ ಸ್ಪೀಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬ್ಯಾಕ್ ಸೈಡ್ ಹೋಗುತ್ತೆ ಅಂತೇಳಿ ಇಲ್ಲಿ ಏರ್ ಬ್ಯಾಗ್ ಓಪನ್ ಆಗಿದೆ ಒಂದು ಏರ್ ಬ್ಯಾಗ್ ಯಾವಾಗ ಓಪನ್ ಆಗುತ್ತೆ ಒಂದು ಸೀಟ್ ಬೆಲ್ಟ್ ಹಾಕಿದಾಗ ಸೊ ಇಲ್ಲಿ ಇದನ್ನ ನೀವು ಹೇಗ್ ನೋಡ್ತೀರಿ ನಿನ್ನೆ ಈ ಪ್ರಶ್ನೆ ನಾನು ಕೇಳಬೇಕು ಅನ್ಕೊಂಡೆ ಬಟ್ ಅಷ್ಟೇ ನಿಮ್ದು ಸಂಪರ್ಕ ಕಡಿತ ಆಗಿತ್ತು ಹೌದು ಅಲ್ಲಲ್ಲ ಅಲ್ಲ ಹೌದು 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 ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಾದರೂ ಹಿಂದೆ ಸೀಟಲ್ಲಿ ಅವರು ಕೈ ಕಾಲು ಕಟ್ಟಿದ್ರೆ ಡೆಫಿನೆಟ್ಲಿ ಇಟ್ಸ್ ಎ ವೆರಿ ಗುಡ್ ಲೈನ್ ಆಫ್ ಸಸ್ಪಿಷನ್ ಅಂಡ್ ಗೋಯಿಂಗ್ ಇನ್ ಫೇವರ್ ಆಫ್ ಹೋಮಿಸೈಡ್ ಒಂದು ಕಂಪ್ಲೇಂಟ್ ಕಾಪಿ ಕೂಡ ಆಗಿದೆ ಅದು ಗೊತ್ತಿಲ್ಲ ದಿನೇಶ್ ಅವರೇ ಅದನ್ನ ಕೇಳ್ತೀನಿ ಯಾಕಂದ್ರೆ ನಮ್ಮ ಹತ್ರ ಒಂದು ಅವರು ಕೊಟ್ಟಿರುವ ಕಂಪ್ಲೇಂಟ್ ಕಾಪಿ ಅಲ್ಲ ಒಂದು ಅದ್ರಲ್ಲಿ ಹೇಳಿದ್ದಾರೆ ಅವರು ಫ್ಯಾಮಿಲಿನೇ ಹೇಳಿರುವಂತೆ ಕೈ ಮತ್ತೆ ಕೈಯನ್ನ ಕಟ್ಟಿ ಹಾಕಿರುವ ರೀತಿಯಲ್ಲಿ ಅವರ ಬಾಡಿ ಪತ್ತೆ ಆಗಿದೆ ಅಂತೇಳಿ ಅದು ಕಾಪಿ ಇದೆ ನಮ್ಮ ಹತ್ರ ಅಲ್ಲ ನಾಗೇಂದ್ರ ಅವರೇ ಎರಡು ನಿದರ್ಶನ ಒಂದು ಕೈ ಕಾಲು ಕಟ್ಟಿರೋ ರೀತಿ ಬೇರೆ ಕೈ ಕಾಲು ಕಟ್ಟಿರೋದು ಬೇರೆ ಸಿ ದ ಇಂಟರ್ಪ್ರಿಟೇಷನ್ ಟೋಟಲಿ ಚೇಂಜಸ್ ಕಟ್ಟಿರೋ ರೀತಿ ಇರೋದು ಬೇರೆ ಕಟ್ಟಿರೋದು ಬೇರೆ ಇದು ಕಟ್ಟಿದ್ದರೆ ಕಟ್ಟಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ದೇರ್ ಶುಡ್ ಬಿ ಸೈನ್ಸ್ ಆಫ್ ರಿಸ್ಟ್ರೈನ್ ಇಂಜುರೀಸ್ ಇರುತ್ತೆ ಗಾಯಗಳಿರ್ತದಲ್ಲ ಕೈ ಕಾಲು ಕಟ್ಟಿರೋ ಜಾಗದಲ್ಲಿ ಕರೆಕ್ಟ್ ಸೊ ದಟ್ಟು ಪೋಸ್ಟ್ ಮಾರ್ಟಮ್ ಅಲ್ಲಿ ರುಜುವಾತ್ ಆಗುತ್ತೆ ಆಮೇಲೆ ಎಲ್ಲದಕ್ಕಿಂತ ನೀವು ಹೇಳಿದ್ರಿ ಏರ್ ಬ್ಯಾಗ್ ಓಪನಿಂಗ್ ಸಿ ನೋಡಿ ಸೀಟ್ ಬೆಲ್ಟು ಈಗ ಆಕ್ಚುಲಿ ಪ್ರೊಸೀಜರ್ ಏನು ಸೀಟ್ ಬೆಲ್ಟು ನಮ್ಮ ಮುಂದೆ ತಗೊಂಡು ವಿ ಹ್ಯಾ ಟು ಅಕ್ರಾಸ್ ದಿ ಚೆಸ್ಟ್ ಅಂಡ್ ದ ಅಬ್ಡಮನ್ ವಿ ಹ್ಯಾ ಟು ಪ್ಲೇಸ್ ದ ಸೀಟ್ ಬೆಲ್ಟ್ ಆ ಬೀಪ್ ಸೌಂಡ್ ಬರುತ್ತೆ ಅಂತ ಜನ ಏನೇನು ಮಾಡ್ತಾರೆ ಅಂತ ನಿಮಗೂ ಗೊತ್ತಿದೆ ಆ ರೀತಿ ಇವರು ಮಾಡಿದ್ದಾರೆ ಅಂತ ಅವ್ರ ಫ್ರೆಂಡ್ಸ್ ಕೇಳಿದ್ರೆ ಹೇಳ್ತಾರೆ ಸೊ ದ ಫ್ರೆಂಡ್ಸ್ ವಿಲ್ ಡೆಫಿನೆಟ್ಲಿ ಸಬ್ಸ್ಟಾನ್ಷಿಯೇಟ್ ದೋಸ್ ಕ್ಲೇಮ್ಸ್ ಇವರು ಸೀಟ್ ಬೆಲ್ಟ್ ಹಾಕ್ತಿದ್ರ ಇಲ್ಲ ಬೇರೆ ರೀತಿ ಏನಾದರೂ ಮ್ಯಾನಿಪುಲೇಟ್ ಮಾಡ್ತಿದ್ರ ಸೀಟ್ ಬೆಲ್ಟ್ಸ್ ಟು ಅವಾಯ್ಡ್ ದ ಬೀಪ್ ಸೌಂಡ್ಸ್ ಅಂತ ಅದ್ರ ಬಗ್ಗೆ ಅವರ ಫ್ರೆಂಡ್ಸ್ಗಳು ಹೇಳ್ತಾರೆ ಬಟ್ ಒನ್ ಥಿಂಗ್ ನಾನು ಮೊದಲೇ ಹೇಳಿದಾಗೆ ಅನ್ರಿಸ್ಟ್ರೈನ್ಡ್ ಬಾಡಿ ಕ್ಯಾನ್ ಟೇಕ್ ಎನಿ ಪೊಸಿಷನ್ ಇನ್ ದ ಕಾರ್ ಅದಂತೂ ಇನ್ನೇನೇನು ಕೇಸ್ ಆಫ್ ಆಕ್ಸಿಡೆಂಟ್ಸ್ ಒಂದು ಆಮೇಲೆ ಎರಡನೇದು ಈಗಲೂ ನಾನು ಹೇಳ್ತಾನೆ ಅವ್ರ ಕೈ ಕಾಲು ಕಟ್ಟಿ ಬ್ಯಾಕ್ ಸೀಟಲ್ಲಿ ಇಟ್ಟಿದ್ರೆ ಡೆಫಿನೆಟ್ಲಿ ಇಟ್ಸ್ ಎ ಹೋಮಿಸೈಡ್ ಜಾಸ್ತಿ ಸಸ್ಪಿಷನ್ ಬೇಡ ಯಾಕಂದ್ರೆ ರಿಸ್ಟ್ರೈಂಟ್ ಪ್ಲಸ್ ಪೊಸಿಷನ್ ಪ್ಲೇಸಿಂಗ್ ದ ಬಾಡಿ ಇನ್ ದ ಕಾರ್ ಅಂಡ್ ಡೆಫಿನೆಟ್ಲಿ ಅಸೋಸಿಯೇಟೆಡ್ ಇಂಜುರೀಸ್ ಅಪಾರ್ಟ್ ಫ್ರಮ್ ಆಕ್ಸಿಡೆಂಟ್ಸ್ ವಿಲ್ ಆಲ್ವೇಸ್ ಬಿ ದೇರ್ ಅದು ಪೋಸ್ಟ್ ಮಾರ್ಟಮ್ ನಲ್ಲಿ ಕನ್ಫರ್ಮ್ ಆಗುತ್ತೆ ತುಂಬಾ ಈಸಿ ಆದಂತ ಮೆಥಡ್ ಅನ್ನ ಒಬ್ಬ ತನಿಖಾಧಿಕಾರಿಗೆ ನೀವು ಈ ಮೂಲಕ ಒಂದು ಸಂದೇಶ ಕೊಟ್ರಿ ಅಂದ್ರೆ ನಮ್ಗೆಲ್ಲ ಡೌಟ್ ಇತ್ತು ಅವ್ರು ಸೀಟ್ ಬೆಲ್ಟ್ ಹಾಕ್ತಾರೋ ಇಲ್ವೋ ಅಥವಾ ಹಿಂದೆಗಳನ್ನೇನಾದ್ರು ಹಾಕ್ಬಿಟ್ಟಿದ್ರ ಬೀಪ್ ಸೌಂಡ್ಗೆ ಅಂತೇಳಿ ನೀವು ಒಂದೇ ಮಾತನ್ನು ಹೇಳಿದ್ರಿ ಅವರ ಫ್ರೆಂಡ್ಗಳು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ ಅಂತೇಳಿ ಯಾಕಂದ್ರೆ ಗೊತ್ತಿರುತ್ತೆ ಈಗ ನನ್ನ ಫ್ರೆಂಡ್ಗೆ ಯಾರಿಗಾದ್ರು ಕೇಳಿದ್ರೆ ನೀವು ನಾಗೇಂದ್ರ ಬಾಬು ಸೀಟ್ ಬೆಲ್ಟ್ ಹಾಕೊಂಡು ಕಾರ್ ಓಡಿಸ್ತಾನ ಇಲ್ವಾ ಅಂತ ಕೇಳಿದ್ರೆ ನೋಡೋರು ಹೇಳ್ಬಿಡ್ತಾರೆ ತುಂಬಾ ಈಸಿ ಆದಂತ ಕ್ಲೂ ಕೊಟ್ಬಿಟ್ರಿ ದಿನೇಶ್ ರವರೇ ಹೌದು ಈಗ ಎಸ್ಕೆ ಮಿಶ್ರ ಅವರೇ ಈಗ ನೋಡಿ ನಾನು ಈಗ ಮೂರು ಪ್ರಶ್ನೆಗಳು ನನ್ನಲ್ಲಿ ಉದ್ಭವ ಆಗಿರುವಂಥದ್ದು ಈಗ ನನ್ನಲ್ಲಿ ಎಂದಕ್ಕಿಂತ ಸಾಮಾನ್ಯವಾಗಿ ಈ ಒಂದು ಪ್ರಕರಣ ಪೋಸ್ಟ್ ಮಾರ್ಟಮ್ ಆಗಿದೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಏನಂತ ರಿಪೋರ್ಟ್ ಬಂದೆ ಅದು ತತ್ಕ್ಷಣಕ್ಕೆ ಗೊತ್ತಾಗ್ಬಿಡುತ್ತೆ ದಿನೇಶ್ ಅವರೇ ನಿಮಗೂ ಕೂಡ ಗೊತ್ತಿದೆ
ಯಾವ ಕಾರಣಕ್ಕೆ ಕಾಸ್ ಆಫ್ ಡೆತ್ ಏನು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಆದರೆ ಈಗ ಆ ಕಾಸ್ ಆಫ್ ಡೆತ್ ಅಂತ ಗೊತ್ತಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಒಬ್ಬ ತನಿಖಾಧಿಕಾರಿದು? ನೋಡಿ, ಕಾಸ್ ಆಫ್ ಡೆತ್ ನಮಗೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸಿಕ್ಕಿರುತ್ತೆ. ಈಗ ಅದರಲ್ಲಿ ಇವಾಗ ಅದು ಕೆಲವಷ್ಟು ಎಫ್ ಎಸ್ ಎಲ್ಗೆ ಹೋಗುತ್ತೆ, ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿಗೆ ಹೋಗುತ್ತೆ ಫಾರ್ ಗೆಟಿಂಗ್ ಒಪಿನಿಯನ್. ಸೋ ಮೆನಿ ಏನು ಕಂಟೆಂಟ್ನ ಒಳಗಡೆ ಅದು ಅಬ್ನಮಲ್ ಕಂಟೆಂಟ್ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಅದನ್ನ ಫಾರ್ವರ್ಡ್ ಮಾಡಬೇಕಾಗುತ್ತೆ ಫೋರೆನ್ಸಿಕ್ ಸೈನ್ಸ್ಗೆ. ರಿಗಾರ್ಡಿಂಗ್ ಅಪಾರ್ಟ್ ಫ್ರಮ್ ದಿಸ್ ವೆಹಿಕಲ್ ಏನು ಇಂಪ್ಯಾಕ್ಟ್ ಆಗಿದೆಯಲ್ಲ, ಇವಾಗ ಒಡೆದು ಒಡೆದಂಥ ಸ್ಪೀಡ್ ಇದೆಯಲ್ಲ, ಅದು ಎಡಗಡೆ ಸೈಡು ಬಂದು ಒಡೆದಿರ್ತಕ್ಕಂಥ ಸ್ಪೀಡು, ಆ ವೆಹಿಕಲ್ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಚಕ್ರ ಎಷ್ಟು ಮಟ್ಟಕ್ಕೆ ತಿರುಗಿಬಿಟ್ಟಿದೆ ಅದು ಅಂತ. ಅಂದರೆ ಟ್ವಿಲ್ಟ್ ಥರ ಆಗಿರುವಂಥ ಕಾಣಿಸ್ತದೆ. ಅಂದರೆ ನಾವು ಫಿಸಿಕಲಾಗಿ ನೋಡ್ತಾ ಇಲ್ಲ, ನಿಮ್ಮ ಟಿ ವಿ ಮುಖಾಂತರ ನೋಡಿದಾಗ ಅದಕ್ಕೆ ಬಲವಾದಂಥ ಏಟ್ ಬಿದ್ದಿದೆ ಎಡಗಡೆ ಚಕ್ರಕ್ಕೆ ಅನ್ನುವಂಥದ್ದು. ಆವಾಗ ಎಷ್ಟು ಮಟ್ಟ ಸ್ಪೀಡು ಒಡೆದಿದೆ ಅಂತ ಅನ್ನುವಂಥದ್ರಲ್ಲೇ ನನ್ನ ಲೆಕ್ಕದಲ್ಲಿ ಅಲ್ಲೇ ಅರ್ಧ ಸ್ಪೀಡ್ ಕಟ್ಟಾಗ್ಬಿಟ್ಟಿದೆ ವೆಹಿಕಲ್ದು. ನನ್ನ ಲೆಕ್ಕ ಯಾಕೆ ಮಾತನ್ನ ಹೇಳ್ತಾ ಇದ್ರೆ ಅಂದರೆ ಏರ್ ಬ್ಯಾಗ್ ಓಪನ್ ಆಗೋಗಿದೆ. ಅಂದರೆ ಒಡೆದ ಸ್ಪೀಡ್ಗೆ ಅಲ್ಲೇ ಓಪನ್, ಏರ್ ಬ್ಯಾಗ್ ಓಪನ್ ಆದಾಗ ಅದು ನಾವು ಏನು ಆ ಕಡೆ ಈ ಕಡೆ ತಿರುಗಿಸೋದಕ್ಕೂ ಯಾವ ಕಡೆ ತಿರುಗಿಸ್ತಾ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ನಿಮ್ಗೆ ಆಕ್ಸಿಡೆಂಟ್ ಆದ ತಕ್ಷಣವೇ ನಿಮ್ಮ ಕಂಟ್ರೋಲಲ್ಲಿ ಗಾಡಿ ಇರೋದೇ ಇಲ್ಲ. ಎನಿ ಯಾವುದೇ ಈ ಥರದ ಒಂದು ಗಾಡಿ ಓಪನ್ ಆಗಿ ನಿಮಗೆ ಯಾವುದಾದ್ರೂ ಆ ಇದು ಸಿಗಾಗ ಓಪನ್ ಏರ್ ಬ್ಯಾಗ್ ಓಪನ್ ಆಗ್ತಾ ಇದೆ ಅನ್ಬೇಕಂಥ ಸಮಯದಲ್ಲಿ ನಮ್ಮ ಆಟೋಮೆಟಿಕ್ಕಾಗಿ ನಮ್ಮ ಬ್ರೈನ್ ಕನೆಕ್ಷನ್ಸ್ ಇರ್ತದಲ್ಲ, ಭಾಳ ಅತ್ಯಂತ ಭಾಳ ವೇಗವಾಗಿ ಡಿಸ್ಕನೆಕ್ಟ್ ಆಗಿಬಿಡ್ತದ್ದು. ಅಂದರೆ ಆ ಫೋರ್ಸ್ ಶಾಕ್ ಆಗುತ್ತಲ್ಲ ಅದು ಹೊಡೆದ ತಕ್ಷಣವೇ ಓಪನ್ ಆಗುವಂಥದ್ದು. ಅದರಲ್ಲಿ ಏನು ನಿಮಗೇನು ಕಾಣಿಸೋದೇ ಇಲ್ಲ ಆ ಪರಿಸ್ಥಿತಿ. ಹೋಗಿ ಬೀಳುವವರೆಗೂ ಈ ಮನುಷ್ಯರಿಗೆ ಅಕಸ್ಮಾತ್ ನೀರಿಗೆ ಬಿದ್ದಾದಮೇಲೆ ಎಸ್ ನೀರಿಗೆ ಬಿದ್ದೆ ಇವಾಗ ಅಂತೇಳಿ ಅಲರ್ಟ್ ಆಗಿ ಒಂದು ಟ್ರೈ ಮಾಡಿರ್ತಕ್ಕಂಥದ್ದು ಏನಾದ್ರು ಆಗಿದ್ರೂ ಆಗಿರ್ಬೋದೇನೋ. ಬಟ್ ಆವಾಗಲೇ ಗೊತ್ತಾಗುತ್ತೆ ವೆಹಿಕಲ್ ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗಿದೆ, ಆ ಇದಕ್ಕೆ ಒಡೆದು ಆ ಗಾಡಿ ಎಷ್ಟು ಸ್ಪೀಡಲ್ಲಿ ಬಂದಿದೆ ಅಂತ ಆವಾಗಲೇ ಹೇಳ್ಬಿಡ್ಬೋದು. ಇದನ್ನು ಯಾರೇ ಇದನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದೆಲ್ಲ ಇಲ್ಲಿ ಇಂಪಾಸಿಬಲ್. ಒಂದು ಆಕ್ಸಿಡೆಂಟ್ನ ಇಷ್ಟೊಂದು ಸ್ಪೀಡ್ ಒಳಗಡೆ ಏರ್ ಬ್ಯಾಗ್ನ ಓಪನ್ ಮಾಡುವಷ್ಟು ಅಷ್ಟೊಂದು ಚಕ್ರ ಮುರಿದು ಡ್ಯಾಮೇಜ್ ಆಗುವಂಥದ್ದು, ಮತ್ತು ಆ ವೆಹಿಕಲ್ ಬಂದು ಆ ಒಳಗಡೆಗೆ ಬೀರ್ತಕ್ಕಂಥದ್ದು. ದಿನೇಶ್ ಅವರು ಒಂದು ಭಾಳ ಇಂಪಾರ್ಟೆಂಟ್ ಹೇಳಿದ್ರು ಅವರು. ಆ್ಯಕ್ಚುಲಿ ಅದನ್ನು ಆ ಕಾರಲ್ಲಿ ಬಂದು ಬೀಳ್ತು. ಆ ಕಾರ್ ಬಂದು ಬಿದ್ದಾಗ ಡೆನ್ಸಿಟಿ ಆಫ್ ವಾಟರ್ ಎಷ್ಟಿತ್ತು ಅಂತ ಅನ್ನೋದು ಬೇಕಾಗ್ತದಲ್ಲ. ಯಾಕೆ ಆ ಕಾರ್ ಬಿದ್ದ ಕಡೆನೇ ಹಾಕಿತ್ತು, ಬೇರೆ ಕಡೆ ಯಾಕೆ ಹೋಗಲಿಲ್ಲ ಅನ್ನೋದು ಚಾನಲ್ ಬೇರೆ ಚಾನಲ್ ಅದು ಅಲ್ಲ, ಅದು ಇಂಪಾರ್ಟೆಂಟ್ ಫ್ಯಾಕ್ಟ್ರ್. ಎಷ್ಟು ಫ್ಲೋ ಇತ್ತು, ವಾಟರ್ ಫ್ಲೋ ಇತ್ತು, ಒಂದು ವೇಳೆ ಫ್ಲೋ ಇದ್ದಾದಮೇಲೆ ಹೋಗಬೇಕಾಗಿತ್ತಾ, ಯಾಕೆ ಅಲ್ಲಿ ಕೂತ್ಕೊಳ್ತು, ಒಂದು ವೇಳೆ ಕೂತ್ಕೊಂಡ್ರೆ ಅದೇನಾದರೂ ಈ ಥರ ಕೂತ್ಕೊಂಡಿತ್ತ, ಕೆಳಗಡೆಗೆ ಹೋಗ್ಬಿಟ್ಟು ಏನಾದರೂ ಊತ್ಕೊಂಡಿತ್ತ, ಅದರಲ್ಲಿ ಏನಾದರೂ ತುಂಬ ಏನಾದರೂ ಬದಿಯೆಲ್ಲ ಬಂದರೆ ತುಂಬ ಕೆಸರಿತ್ತ ಅನ್ನುವಂಥದ್ದು. ಸಾಮಾನ್ಯವಾಗಿ ಕಾರ್ ಬಿದ್ದ ತಕ್ಷಣವೇ ಫ್ಲೋ ಆಫ್ ವಾಟರ್ಗೆ ಸ್ವಲ್ಪ ಮುಂದೆ ಹೋಗ್ತಕ್ಕಂಥದ್ದು ಆಗ್ತದೆ. ಅಂದರೆ ನಾವು ನೋಡಿರ್ತಕ್ಕಂಥದ್ದು ಅಲ್ಲಿ ಅದು ಅಲ್ಲೇ ಕೂತ್ಕೊಂಡಿದೆ ಅಂತ ಅಂದರೆ ಅದು ಎಲ್ಲ ಬಲವಾದಂಥ ಜಾಗದಲ್ಲಿ ಆ ಚಕ್ರ ಏನಾದರೂ ಅಕಸ್ಮಾತ್ ಕೂತ್ಕೊಂಡಿರ್ಬೋದು. ನಾವಿವತ್ತು ಮಳೆ ಬಂತಂದ್ರೆ ಬೆಂಗಳೂರು ರಸ್ತೆಗಳಲ್ಲಿ ಎಲ್ಲ ಕಡೆ ರಸ್ತೆಗಳಲ್ಲಿ ಕಾರ್ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಹೌದು, ಇನ್ನು ಚಾನಲಲ್ಲಿ ಕಾರ್ ಬಿದ್ದಿದೆ ಅಂದರೆ ಚಾನಲಲ್ಲಿ ಎಷ್ಟು ವಾಟರ್ ಇತ್ತು, ಮಳೆ ಏನಾರ ಸಿಕ್ಕಾಪಟ್ಟೆ ಬೀಳ್ತಾ ಇತ್ತು, ಇದೆಲ್ಲ ಫ್ಯಾಕ್ಟರ್ಸ್ ಆಗುತ್ತೆ. ಅದರಲ್ಲಿ ಯಾಕೆ ಅಲ್ಲೇ ಉಳ್ಕೊಬಿಡ್ತು ಅನ್ನುವಂಥದ್ದು ಅದು ಒಂದು ಯಕ್ಷ ಪ್ರಶ್ನೆನೇ. ಒಂದು ವೇಳೆ ಯಾಕಪ್ಪ ಏನು ಕಟ್ಟಾಕ್ಬಿಟ್ಟಿದ್ರೆ ಯಾರಾದರೂ ಅಲ್ಲೇ ಉಳ್ಕೊ ಅನ್ನುವಂಥದ್ದು ಅಂತ ಒಂದು ವೇಳೆ ಅಲ್ಲೇ ಯಾಕೆ ಉಳ್ಕೊಳ್ತು ಅನ್ನೋದಕ್ಕೆ ರೀಸನ್ಸ್ ಇರ್ತದೆ, ಅದೇನು ಸಮಸ್ಯೆ ಏನಾಗೋದಿಲ್ಲ. ಅದು ಅದನ್ನು ಸಸ್ಪಿಷನ್ ತಿಳ್ಕೊಳ್ಳುವಂಥದ್ದೇನಿಲ್ಲ, ಕೆಳಗಡೆ ಏನಾದ್ರು ಕಟ್ಬಿಟ್ಟು ಗೂಟ್ ಹಾಕ್ಬಿಟ್ಟು ಕಟ್ಬಿಟ್ರೆ ಅಂತ ಅದನ್ನು ಯಾರು ಮಾಡೋಕೆ ಹೋಗೋದಿಲ್ಲ. ಅಂತ ಮುಟ್ಟಾಡ್ ಕೆಲಸ ಮರ್ಡರ್ ಮಾಡೋಕೆ ಹೋದವ್ರು ಆ ಕಾರ್ನ ಅಲ್ಲೇ ಯಾಕೆ ಉಳ್ಸೋಕೆ ಹೋಗ್ತಾರೆ.